ಇವತ್ತು ಬಹಳ ನನಗೆ ಸಂತೋಷವಾಗ್ತಿದೆ, ಇಷ್ಟೊಂದು ಜನರ ಮುಂದೆ ನನಗೆ ಈ ಡಾಕ್ಟರೇಟ್ ಏನು ಪದವಿ ಕೊಟ್ಟಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ತಮ್ಮ ಸಮ್ಮುಖದಲ್ಲಿ ಇಂಥವರ ಕೈಯಿಂದ ಸ್ವೀಕರಿಸುವುದಕ್ಕೆ ನನಗೆ ನಾನು ಬಹಳ ಭಾಗ್ಯ ಮಾಡಿದ್ದೇನೆ. ಭಾಗ್ಯ ಕಣಯವರು ಅನೇಕ ವಿಚಾರಗಳನ್ನು ಹೇಳಿದರು, ಆದರೆ ಮೊದಲಿಂದಲೂ ನಾನು ಈ ಪ್ರಶಸ್ತಿಗಳು ಅಥವಾ ಈ ಪದ್ಮ ಅವಾರ್ಡ್ಗಳು ಅದರ ಕಡೆ ಹೆಚ್ಚು ಯಾವತ್ತೂ ಗಮನ ಕೊಟ್ಟಿರಲಿಲ್ಲ. ಅಥವಾ ಡಾಕ್ಟರೇಟ್ ಇರುವುದು ಯಾಕಂದ್ರೆ ಅದು ನಾನು ಅದಕ್ಕೆ ನಾನು ಬೆಳೆದಂತಹ ವಾತಾವರಣ ಆಶ್ರಮ ಮಠ ನಮ್ಮ ಮಠ 12 ವರ್ಷ ನಾನು ಅದ್ರ ಕಾಲ ಕಳೆದಿದ್ದೀನಿ. ಅದರ ನಿರ್ದೇಶಕರಾದ ಸುರೇಶ್ ಅವರೇ ಹಾಗೂ ನನ್ನ ಅನೇಕ ವರ್ಷಗಳ ಸ್ನೇಹಿತರಾದಂತಹ ಪತ್ರಕರ್ತರು ಚಿತ್ರದ ನಿರ್ದೇಶಕರು ಆದಂತಹ ಸದಾಶಿವ ಕಣಯ್ಯ ಅವರೇ, ನಾನು ಅವರು ಹೇಳಿದಾಗ ಗೂಗಲ್ ಹಾಕಿ ನೋಡದೆ ಮಾಡದೆ ನಿರಂಜನವರು ಏನು 32-33 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಪ್ರೊಫೆಸರ್ ನಿರಂಜನ್ ಮಾನಳ್ಳಿ ಅಂತ ಹೇಗೆ ನಾನು ಇನ್ನು ಹೆಸರೇ ಇವರು ಪುಸ್ತಕಗಳನ್ನು ಒಂದು ಓದಲಿಲ್ಲ ಅಂತ ನನಗೇನು ಸ್ವಲ್ಪ ಬೇಸರವಾಗುತ್ತೆ. ಎಲ್ಲ ಎಲ್ಲ ಒಂದು ರೀತಿ ಎಲ್ಲರೂ ಓದುವನು ಅಂತ ನನ್ನ ಜನ ತಿಳ್ಕೊತಾರೆ. ಆದರೆ ಕಣ್ಣೆದು ಇದ್ದು ಈ ಸೀನಿಯರ್ ಸಿಟಿಸನ್ಸ್ ತುಂಬಾ ಇತ್ತು, ಅವರ ಮಕ್ಕಳು ಸಾಧನೆ ಮಾಡಿ ಓದಿ ವಿದೇಶಗಳಿಗೆ ಹೋಗಿರ್ತಾರೆ, ಯುರೋಪ್ ಅಮೆರಿಕಾ ಎಲ್ಲ ಅನೇಕ ಕಡೆ ಹೋಗಿರ್ತಾರೆ. ಒಂದು ರೀತಿ ಆ ಮಕ್ಕಳು ಇವರನ್ನು ಕರೆಸ್ಕೊಳ್ತಾರೆ, ತನ್ನ ತಾಯಿಂದ ಹೋಗ್ತಾರೆ, ಆದ್ರೆ ಅಲ್ಲೇ ಇರೋದಕ್ಕೆ ಇಷ್ಟಪಡೋದಿಲ್ಲ. ಅಶ್ವತ್ಥನಾರಾಯಣ ಅವರ ಬಗ್ಗೆ ನಾನು ಮೊದಲೇತಾಗುತ್ತೆ, ಅವರು ಅವಳೇ ಹೇಳ್ತಾ ಇದ್ದೆ ನಾನು ಮಲ್ಲೇಶ್ವರದಿಂದ ಅವರು 3 ಸಲ ಗೆದ್ದದ್ದು 3ನೇ ಸಲ ಮಂತ್ರಿ ಆಗಿತ್ತು, ನನಗೆ ಬಹಳ ಆನಂದ ತಂದಿದೆ. ಅವರು ಕೂತಿರುವಾಗ ತಂದೆ ತಾಯಿಂದ ಹೇಳ್ತಾ ನೋಡು ನಾವು ಹೊರಟೋದ ಗಣೇಶ ಸ್ವಲ್ಪ ಚೆನ್ನಾಗಿ ಬಿಡುತ್ತೆ ಅವ್ರು ಹೇಳ್ತಾನೆ, ನಾನು ನೋಡ್ಸ್ ನೋಡ್ತಾ ಇದ್ದೆ ಕಾಣ್ತಾ ಇದ್ದೆ ಅವರ ದಿವ್ಯ ದೃಷ್ಟಿ ಅವರಿಗೆ ಇರ್ತದೆ. ನೋಡ್ತಾನೆ ಹತ್ರ ಬರ್ತಿದ್ದಾಗೇನೆ ತಂದೆ ತಾಯಿಯಂದ್ರಿಗೆ 3 ಪ್ರದರ್ಶನ ಮಾಡ್ಕೊಂಡು ವಿಶ್ವ ಮಗನೇ ನೀವಿಬ್ಬರೇ ಶಿವಪಾರ್ವ ಅವ್ರು ಬರ್ಸಿಸ್ತಾರೆ, ತಮ್ಮ ಬರ್ತಾನೆ ಕೆಲವು ಕಡೆ ಇನ್ನು ಅಣ್ಣ ಅವನ ತಮ್ಮ ಅಂತಾರೆ, ಅವ್ರು ತಮ್ಮ ಬರ್ತಾನೆ ಹೇಳ್ತಾನೆ ನಾನೇ ಗೆದ್ದೆ ಅಂತ ತಮ್ಮನಿಗೆ ಅದೇ ನೀನು ಇಲ್ಲೇ ಇದ್ದೀಯಾ ಅಂತ ನಾನು ಇಲ್ಲೇ 3 ಪ್ರದರ್ಶನ ಹಾಕಿ ಕೂತೆ ನಾನೇ ಬರ್ತೇನೆ. ಆಮೇಲೆ ಅಲ್ಲಿ ಹಣ ತಮ್ಮಂದ್ರೆ ಬಹಳ ಶುರು ಆಗ್ತದೆ, ಅದನ್ನು ಅವ್ರು ಬಗೆಹರಿಸ್ತಾರೆ ಬಿಟ್ಟಿದ್ದಾರೆ. ನಮಗೆ ಫಿಸಿಕ್ಸ್ ಮ್ಯಾಥ್ಸ್ ಹೇಳಿದ್ದೀರ ಈ ಬಹಳ ವರ್ಷಗಳ ಹಿಂದೆ ರಾಜಕೀಯ ಒಂದು ಭಾಷಣ ಕೇಳೋದು ಹೋಗಿದ್ದೆ. ಆವಾಗ ಅಲ್ಲಿ ಭಾಷಣಕಾರರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರು, ಆರಂಭದಲ್ಲೇ ಅವರು ಜನರನ್ನ ಅಡ್ರೆಸ್ ಮಾಡಿದ್ದೆ ದೇವಿಯು ಅವ್ರ ಸಜ್ಜನು ಅಂತ. ನಾನು ಅದನ್ನು ಕೇಳೇ ಇರಲಿಲ್ಲ, ನನಗೆ ಒಂಥರ ರೋಮಾಂಚನವಾಗಿತ್ತು. ನಾನು ಅದನ್ನು ಅದರಿಂದ ನಾನು ಕಾಪಿ ಮಾಡಿಕೊಂಡು ಬಂದಿದ್ದೇನೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.